ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಹರಿಯಾಣದ ಪಾಣಿಪತ್ನಲ್ಲಿ ಎರಡನೇ ಪೀಳಿಗೆಯ 2G ಎಥನಾಲ್ ಘಟಕವನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಹರಿಯಾಣದ ರಾಜ್ಯಪಾಲ ಬಂಡಾರು ದತ್ತಾತ್ರೇಯ, ಕೇಂದ್ರ ಸಚಿವರಾದ ನರೇಂದ್ರ ಸಿಂಗ್ ತೋಮರ್, ರಾಮೇಶ್ವರ್ ತೇಲಿ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಪ್ರಧಾನಿ ವಿಶ್ವ ಜೈವಿಕ ಇಂಧನ ದಿನದ ಶುಭಕೋರಿ ಪಾಣಿಪತ್ನಲ್ಲಿ ಲೋಕಾರ್ಪಣೆಯಾಗಿರುವ ಘಟಕದಿಂದಾಗಿ ದೆಹಲಿ ರಾಷ್ಟ್ರ ರಾಜಧಾನಿ ಪ್ರದೇಶ ಮತ್ತು ಹರಿಯಾಣದ ವಾಯುಮಾಲಿನ್ಯ ತಗ್ಗಲಿದೆ ಎಂದರು. वैसे आज हरियाणा डबल बधाई का हकदार भी है. कॉमनवेल्थ गेम्स में हरियाणा के बेटे बेटियों ने बहुत शानदार प्रदर्शन करके देश का माथा ऊंचा किया है. ಇತ್ತೀಚೆಗೆ ಮುಕ್ತಾಯವಾದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಹರಿಯಾಣದ ಮಹಿಳಾ ಮತ್ತು ಪುರುಷ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿ ಪದಕ ಗಳಿಸಿ ದೇಶದ ಗರಿಮೆಯನ್ನು ಹೆಚ್ಚಿಸಿದ್ದಾರೆ ಎಂದು ಶ್ಲಾಘಿಸಿದರು. ಪ್ರಕೃತಿಯನ್ನು ಪೂಜಿಸುವ ನಮ್ಮ ದೇಶದಲ್ಲಿ ಜೈವಿಕ ಇಂಧನ ಪ್ರಕೃತಿಯ ರಕ್ಷಣೆಯ ಒಂದು ಪರ್ಯಾಯವಾಗಿದೆ. ದೇಶದ ವಿವಿಧ ಭಾಗಗಳಲ್ಲಿ ಇಂತಹ ಜೈವಿಕ ಇಂಧನ ಘಟಕ ಸ್ಥಾಪಿಸಲಾಗುತ್ತಿದೆ ಎಂದರು. ಯಾರು ರಾಜಕೀಯ ಲಾಭಕ್ಕಾಗಿ ಕಿರುದಾರಿ ಹಿಡಿಯುವುದರಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗಲು ಸಾಧ್ಯವಿಲ್ಲ. ಶಾರ್ಟ್ಕಟ್ನಿಂದ ಶಾರ್ಟ್ ಸರ್ಕ್ಯೂಟ್ ಆಗುತ್ತದೆ ಎಂದರು. ತಮ್ಮ ಸರ್ಕಾರ ಇಂಥ ಮಾರ್ಗ ಅನುಸರಿಸದೆ ಸಮಸ್ಯೆಗೆ ಪರಿಹಾರ ಹುಡುಕುವ ಕಾರ್ಯ ಮಾಡಲು ಶ್ರಮಿಸುತ್ತಿದೆ ಎಂದರು. ಜೈವಿಕ ಇಂಧನ ಘಟಕ ಕಳೆಯ ಸಮಸ್ಯೆಗೂ ಪರಿಹಾರವನ್ನು ಒದಗಿಸುತ್ತದೆ. ರೈತರ ಆದಾಯ ಹೆಚ್ಚಿಸಲು ಸರ್ಕಾರ ಶ್ರಮಿಸುತ್ತಿದ್ದು ಗೋಬರ್ ಧನ್ ಯೋಜನೆ ಇದಕ್ಕೆ ಸಹಕಾರಿಯಾಗಿದೆ. ಸ್ವಾತಂತ್ರ್ಯ ನಂತರ ಇಷ್ಟು ವರ್ಷಗಳಾದರೂ ರಸಗೊಬ್ಬರ, ರಾಸಾಯನಿಕ, ಖಾದ್ಯ ತೈಲ, ಕಚ್ಚಾ ತೈಲ, ಅನಿಲ ಈ ಎಲ್ಲದಕ್ಕೂ ವಿದೇಶಗಳ ಮೇಲೆ ಅವಲಂಬಿತವಾಗಬೇಕಿದೆ. ಹೀಗಾಗಿ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಏರುಪೇರಾದರೆ ಅದರ ಪರಿಣಾಮ ದೇಶದ ಮೇಲಾಗುತ್ತದೆ. ಆದ್ದರಿಂದ ಕಳೆದ 8 ವರ್ಷಗಳಲ್ಲಿ ಈ ಸವಾಲುಗಳನ್ನು ಎದುರಿಸಲು ಸರ್ಕಾರ ಶ್ರಮಿಸುತ್ತಿದೆ ಎಂದರು. ದೇಶದಲ್ಲಿ ಹೊಸ ರಸಗೊಬ್ಬರ ಘಟಕಗಳನ್ನು ಸ್ಥಾಪಿಸಲಾಗುತ್ತಿದೆ. ನ್ಯಾನೋ ರಸಗೊಬ್ಬರ ಉತ್ಪಾದನೆ ಮಾಡಲಾಗುತ್ತಿದ್ದು ಖಾದ್ಯ ತೈಲಕ್ಕಾಗಿ ಅಭಿಯಾನವನ್ನು ಆರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಕ್ರಮಗಳು ದೇಶಕ್ಕೆ ಶಾಶ್ವತ ಪರಿಹಾರ ಒದಗಿಸಲಿದೆ ಎಂದರು. ಕೆಲವು ವರ್ಷಗಳ ಹಿಂದೆ ಪೆಟ್ರೋಲ್ನಲ್ಲಿ ಶೇಕಡ 10% ಎಥನಾಲ್ ಮಿಶ್ರಣ ಮಾಡುವ ಗುರಿ ಹೊಂದಲಾಗಿತ್ತು. ರೈತರ ಸಹಕಾರದಿಂದ ಇದು ಅವಧಿಗೆ ಮುನ್ನವೇ ಸಾಕಾರಗೊಂಡಿದೆ. ಇಂದು 400 ಕೋಟಿ ಲೀಟರ್ ಎಥನಾಲ್ ಉತ್ಪಾದಿಸಲಾಗುತ್ತಿದೆ. ಎಥನಾಲ್ ಮಿಶ್ರಣದಿಂದ ರೈತರಿಗೆ 50,000 ಕೋಟಿ ರೂಪಾಯಿಯಷ್ಟು ಹಣ ದೊರೆತಿದೆ ಎಂದು ಹೇಳಿದರು. ಫಸಲ್ ಕಟಾಯಿ ಕೆ ಬಾದ್ ಖೇತ್ ಮೇ ಜೋ ಪರಾಲಿ ಬಚ್ ಜಾತಿ ಹೈ ಉಸ್ಕಾ ಭಿ ಹಮಾರೆ ಅಧಿಕತರ ಕಿಸಾನ್ सही उपयोग करना. कई लाभ हैं जिसमें जैसे कि ಇದಕ್ಕೂ ಮುನ್ನ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ 2014ಕ್ಕೆ ಮುನ್ನ ಇದ್ದ ಸರ್ಕಾರಗಳು ಎಥನಾಲ್ ಮಿಶ್ರಣದ ಪ್ರಯತ್ನ ಮಾಡಿದರಾದರೂ ಆ ಪ್ರಮಾಣ ಕೇವಲ ಶೇಕಡ 1.4%. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರ ಸಕಾರಾತ್ಮಕ ಪ್ರಯತ್ನದ ಫಲವಾಗಿ ಕಳೆದ 8 ವರ್ಷಗಳಲ್ಲಿ ಪೆಟ್ರೋಲಿಯಂ ಉತ್ಪನ್ನದ ಜೊತೆಗೆ ಎಥನಾಲ್ ಮಿಶ್ರಣದ ಪ್ರಮಾಣ ಶೇಕಡ 10.16%ಕ್ಕೆ ಏರಿಕೆಯಾಗಿದೆ ಎಂದು ತಿಳಿಸಿದರು. इस प्रकार ये प्रत्यक्ष और अप्रत्यक्ष रोजगार के अवसर प्रदान करेगा और किसानों की आमदनी बढ़ाने में भी मदद करेगा. इस शुभ अवसर पर हमें प्रेरित करने के लिए मैं माननीय प्रधानमंत्री जी का धन्यवाद करता हूं तथा हरियाणा के किसान भाइयों को भी हार्दिक शुभकामनाएं देता हूं. धन्यवाद.